ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾ ನಿಮ್ನ ಇವತ್ತು ಎಲ್ಲಮ್ ಗುಡ್ಡಕ್ಕೆ ಕರ್ಕೊಂಡು ಹೊಂಟೇನಿ ನೋಡ್ರಿಪ್ಪ. ಯಾಕಂದ್ರೆ ಶ್ರಾವಣದಾಗ ಎಲ್ಲಮ್ ಗುಡ್ಡಕ್ಕೆ ಇಲ್ಲಿ ಸೌದತ್ತಿ ಮಂದಿ ಭಾಳ ಹೋಗ್ತಾರ ರೀ. ಅಂದ್ರೆ ಉಳಿದ ದಿವಸಕ್ಕೂ ಹೋಗ್ತಾರ, ಆದ್ರೆ ಶ್ರಾವಣದಾಗಂತೂ ಭಾಳ ರೀ. ದಿನಾನು ಹೋಗೋರು ಅದಾರ, ನಡ್ಕೊಂತ ಹೋಗೋರು ಅದಾರ್ರಿ. ನಮ್ಮ ಎಲ್ಲಮ್ಮ ತಾಯಿ ನಮ್ಮ ಸೌದತ್ತಿ ಒಳಗೆ ನೆಲೆಸಿದ್ದು ನಮ್ಮ ಪುಣ್ಯ ನೋಡ್ರಿ. ಆಕ್ಚುಲಿ ಅಂದಾಗ ನಮ್ಮ ಸೌದತ್ತಿ ಒಂದು ಹೆಸರು ಬಂದೈತೆ ನೋಡ್ರಿ. ಇದು ಕಾರ್ ಪಾರ್ಕಿಂಗಿಗೆ ಅಂತೇಳಿ ಹೊಸ ಏರಿಯಾ ಎಲ್ಲ, ಇದನ್ನ ಗುಡ್ಡ ಏನೈತಲ್ಲ ಇದನ್ನೆಲ್ಲ ಸಮ ಮಾಡಿಬಿಟ್ಟು ಕಾರ್ ಪಾರ್ಕಿಂಗ್ ಗಾಡಿ ಪಾರ್ಕಿಂಗಿಗೆ ಅಂತೇಳಿ ಇದನ್ನೆಲ್ಲ ಮಾಡಿದಾರ್ರಿ. ಹಾಗೆ ಇದು ಎಲ್ಲಮ್ಮ ಗುಡ್ಡ ಅಂತ ನಾವ್ ಈ ಕರಿತೀವಿ. ಮೊದ್ಲಕ್ಕೆ ಇದು ಸಿದ್ಧ ಛಲ ಅಂತ ಹೇಳಿ ಹೆಸರಿತ್ರಿ. ಇದರದ್ದು ಸಿದ್ಧ ಛಲ ಪರ್ವತ ಅಂತ ಹೇಳಿ ಕರಿತಾ ಇದ್ರು. ಇವಾಗ ಅದನ್ನ ಎಲ್ಲಮ್ ಗುಡ್ಡ ಅಂತೇಳಿ ನಾವು ಆಡ್ಭಾಷೆ ಕರೆಯಕತ್ತೇವ್ರಿ. ಯಾಕಂದ್ರೆ ಎಲ್ಲಮ್ಮ ನೆಲೆಸಿದಾಳ ಅನ್ನೋ ಕಾರಣಕ್ಕೆ ಇದು ಎಲ್ಲಮ್ ಗುಡ್ಡ ಅಂತೇಳಿ ಕರ್ಲಿಕತ್ತೀವಿ. ಇಲ್ಲಿ ಎರಡು ರೋಡ್ ಅದ. ಸೊ ಮೇಲ್ಗಡೆನು ಒಂದು ಡೈರೆಕ್ಟ್ ಆಗಿ ಬರುತ್ತೆ, ಸೊ ಕೆಳಗಡೆ ನಾವು ಈ ಹೆಚ್ಚಾನ ಹೆಚ್ಚು ಈ ರೋಡಿಗೆ ಎಲ್ಲರೂ ಬರ್ತಾರ್ರಿ ಎಲ್ಲಮ್ಮನ ದರ್ಶನಕ್ಕೆ. ಹೊರಗಡೆ ಕಾಯಿ ಕರ್ಪ ಹಣ್ಣು ಎಲ್ಲ ಇಟ್ಟಿರ್ತಾರ. ಅಲ್ಲದ ನೀವು ಉಡಿ ತುಂಬಾಕ ಸಾಮಾನುಗಳಂತೂ ಎಲ್ಲ ಇರತಾವ ರೀ. ಬಳಿ ಹಿಡ್ಕೊಂಡು ಎಲ್ಲಾನು ಇರ್ತಾವ. ನೀವು ಇಲ್ಲಿ ಸೀರಿ ಮತ್ತೆ ಕುಪ್ಸ ಮತ್ತೆ ನೀನ್ ನೋಡಕತ್ತಿರೋದು ಹೂ ಹಾರಿಸೋದು ಅಂತ ಹೇಳ್ತಾರ. ಇಲ್ಲಿ ಬಿಡ್ಕೊಂಡವರು ಹೂ ಹಾರಿಸ್ತಾರ್ರಿ. ಅಂತಂದ್ರೆ ಅದ್ರಾಗ ಅರ್ಶಿನ ಕುಂಕುಮ ಭಂಡಾರ ಹೂವು ಎಲ್ಲ ಮಿಕ್ಸ್ ಇರುತ್ತೆ. ಅದನ್ನ ದೇವಿಯ ಗುಡಿ ಏನದಲ್ರಿ ಅದ್ರ ಮೇಲ್ಗಡೆ ಅದನ್ನ ಹಾರಿಸ್ತಾರ್ರಿ. ಸೊ ಇದ ನೋಡ್ರಿ ನಮ್ಮ ಎಲ್ಲಮ್ಮ ಗುಡ್ಡ, ಎಲ್ಲಮ್ಮನ ಕಮಾನ ನೀವು ನೋಡ್ಲಿಕ್ಕತ್ತಿರಲ್ಲ. ಸೊ ಎಷ್ಟು ಚಂದ ಅದ, ಎಷ್ಟು ಸುಂದರವಾಗಿ ಕಾಣಕತ್ತದ ಅಂತ ಹೇಳಿ ಎಲ್ಲಮ್ಮನ ದರ್ಶನ ಮಾಡೋದ ಒಂದು ದೊಡ್ಡ ಚಂದ ರೀ. ಹಾಗೆ ಇಲ್ಲಿ ಅಂತೂ ಈಗ ಮುಂಚಿನಕ್ಕಿಂತ ಜಾಸ್ತಿ ಇಂಪ್ರೂವೈಸ್ ಆಗ್ಯದ. ಮತ್ತೆ ಜನನೂ ಜಾಸ್ತಿ ಬರ್ಲಿಕ್ಕತ್ತಾರ. ಹಾಗೆ ಫುಟ್ ವೇರಿಗೂ ಸಪ್ರೇಟ್ ಆಗಿ ಜಾಗನೂ ಮಾಡ್ಲಿಕ್ಕತ್ತದ. ಮುಂಚೆ ಇರ್ಲಿಲ್ಲ ಇಲ್ಲಿ, ಬಟ್ ಇವಾಗ ಅದನ್ನೆಲ್ಲ ಮಾಡಿದ್ದಾರೆ. ನಾನು ನನ್ನ ಮಗ ಇಬ್ರು ಕೂಡ ಹೋಗಿದ್ವಿ ರೀ ಇಲ್ಲಿ. ಅಜ್ಜ ನೋಡ್ರ ನಮ್ಗೆ ಚೀಟಿ ಬರ್ದು ಕೊಡಕತ್ತಾನ, ಯಾಕಂದ್ರೆ ಕಳಿಬಾರ್ದಲ್ರಿ. ಆ ಚೀಟಿ ಕೊಟ್ಟು ಅಂದ್ರೆ ವಾಪಸ್ ನಮ್ಮ ಚಪ್ಪಲ್ ಕೊಡ್ತಾರ್ರಿ ಅವರು. ನಮ್ ಒಳಗಡೆ ಹೋಗಾಣ, ನಿಮ್ಗೆ ಇಲ್ಲಿ ಹಣ್ಣು ಕಾಯಿ ಎಲ್ಲ ಇರತಾವ. ನೀವು ಎಲ್ಲಿ ಫ್ರಮ್ ಸ್ಟಾರ್ಟಿಂಗ್ ಇಂದ ಹಿಡಿದು ಟೆಂಪಲ್ ವರೆಗೂ ಅಂತೂ ಎಲ್ಲ ಅವೈಲೇಬಲ್ ಇರತ್ತೆ. ಹಾಗೆ ಇಲ್ಲಿ ಗಾಡಿಗಳು ಒಳಗೆ ಏನ್ ನೋಡ್ತಿರಲ್ಲ, ಪೂಜೆ ಗೀಜೆ ಮಾಡೋರಿದ್ರು ಕೂಡ ಒಳಗಡೆ ಗಾಡಿಗಳನ್ನ ತಗೊಂಡ್ಬರ್ಬೋದು. ಇಲ್ಲಿ ಚೀಟಿ ಮಾಡ್ಸಿರ ನಿಮ್ಗೆ ಅದ್ರ ಮೇಲೆ ಗಾಡಿಗಳನ್ನ ಪೂಜೆ ಕೂಡ ಮಾಡಿ ಕೊಡ್ತಾರ್ರಿ ಇಲ್ಲಿ. ಹಾಗೆ ನಿಮ್ಗೆ ಇದು ಫುಲ್ ಡೇ ದರ್ಶನ ಇರುತ್ತೆ. ಸೊ ಬೆಳಗ್ಗೆ 6:30 ಅಂದ್ರೆ 4 ಗಂಟೆಗನ ಇರುತ್ತೆ ರೀ ಇದೆಲ್ಲ. ಒಳಗಡೆ ಎಲ್ಲ ಸಜ್ಜು ಮಾಡ್ತಿರ್ತಾರೆ. ಆದ್ರೆ 4 ಗಂಟೆಯಿಂದ ಹಿಡಿದು 6 ಗಂಟೆ ಮಟ್ಟ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ. ಸೊ 6 ಗಂಟೆಯಿಂದ ದರ್ಶನಕ್ಕೆ ಇರುತ್ತೆ ಮಧ್ಯಾಹ್ನ 1 ಗಂಟೆ ಮಟ್ಟ. ಆಮೇಲೆ 4:00 to 6:00 ಮಟ್ಟನು ಇದು ಕ್ಲೋಸ್ ಇರುತ್ತೆ. ಸೊ 6 ಗಂಟೆ ಮೇಲೆ ನಿಮಗೆ ಮತ್ತೆ ದರ್ಶನಕ್ಕೆ ಸಿಗುತ್ತೆ. ಇದು ನೀವೇನ್ ನೋಡಕತ್ತೀರಿ, ಏನೇ ಹೊಂಡ ಅಂತ ಕರಿತೇವ್ರಿ ಇದನ್ನ. ಇಲ್ಲಿ ನಿಮಗ ತೀರ್ಥ ಸಿಗೋದು ಅಂತಂದ್ರ ಇದು ಈ ಹೊಂಡದಾಗ ಬಂದ ಸ್ನಾನ ಮಾಡಿಕೊಂಡು ಮತ್ತೆ ಇಲ್ಲಿ ಇದನ್ನು ಹಾಕ್ತಾರ್ರಿ. ಇಲ್ಲಿ ದೀಡ್ ನಮಸ್ಕಾರ ಹಾಕೋರು ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಟು ದೀಡ್ ನಮಸ್ಕಾರ ಹಾಕ್ತಾರೆ. ಆರ ಗುಡಿ ಹೊರಗಡೆನೆ ಸುತ್ತ ಹಾಕೋದು. ಮುಂಚೆ ಗುಡಿ ಒಳಗಡೆ ಸುತ್ತ ಹಾಕೋದಿತ್ತು, ಬಟ್ ಇವಾಗ ಇಲ್ಲಿ ಹೊರಗೆ ಮಾಡೋದು. ಮೊದ್ಲೇಕನ ಇಲ್ಲಿ ಬಂದ ನೀರ್ ತಗೊಂಡ ಪ್ರೋಕ್ಷಣೆ ಮಾಡ್ಕೊಂಡು ಆ ನಂತರ ಹೋಗೋದ್ರಿ. ಇಲ್ಲಿ ನಿಮ್ಗೆ ಬಾಟಲ್ ಕೊಟ್ರೆ ನೀರ್ ತುಂಬಿ ಕೊಡ್ತಾರ್ರಿ ಇಲ್ಲಿ. ಮತ್ತೆ ಬಾಟಲ್ಗಳ್ನ ಇಲ್ಲಿ ಹೊರಗಡೆ ಮಾರಕ್ ನಿಟ್ಟಿದ್ರಾಗ ನೋಡಿರಲ್ಲ, ಬಟ್ ಆ ಬಾಟ್ಲ್ ಯಾವ ತರ ಅನ್ನೋದನ್ನ ಅಂತೂ ಗ್ಯಾರಂಟಿ ಕೊಡೋದಿಲ್ರಿ ಅಷ್ಟೇ. ಸೊ ಬಾಟಲ್ಗಳು ಇದ್ರೆ ನಿಮ್ಮ ಮನೆಯಲ್ಲಿಂದ ತಗೊಂಬಂದ್ರೆ ಒಳ್ಳೇದ್ರಿ. ಇಲ್ಲಿ ಏನ್ ತೋರ್ಸಾಗ್ತ ನಮ್ಮ ಅಜ್ಜಿ ಇದ ಎಲ್ಲ ಮುಗುಡ್ದಾಗನ ಕೆಲಸ ಮಾಡಿದವರದಾರ್ರಿ. ಅಂತಂದ್ರೆ ಇಲ್ಲಿ ಕರ್ಪೂರದ ಅಂಗಡಿ ಇಟ್ಕೊಂಡಿದ್ರಿ. ಸರ್ ಕರ್ಪೂರ ಹಾಗೆ ಉದ್ದಿನ ಕಡ್ಡಿ ರೀ, ಉಳಿದೇನು ಇಟ್ಟಿರ್ಲಿಲ್ಲ. ಅದು ಕರ್ಪೂರನ ಮಹಾರಾಷ್ಟ್ರದಿಂದ ಓಂ ಕಂಪ್ನಿ ಅವರಿಂದ ಅದನ್ನ ತರಿಸ್ತಾ ಇತ್ತು. ಸೊ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿ ಅದು ಈ ಕಾಕ ಏನದ್ರಲ್ರಿ ಅವರು ಇಲ್ಲಿ ಕೂಡ ವ್ಯಾಪಾರ ಎಲ್ಲ ಮಾಡಿದವರ ಇದಾರೆ. ನೀವ್ ಈ ಗುಡಿ ಏನ್ ನೋಡಕತ್ತಿರ್ಲ, ಇದು ಪರಶುರಾಮನ ಗುಡಿ ರೀ. ಪರಶುರಾಮ ಯಾರು ಅನ್ನೋದು ಗೊತ್ತಲ್ಲ, ಎಲ್ಲಮ್ಮ ತಾಯಿಯ ಮಗಾರಿ, ಸಣ್ಣ ಮಗಾರಿ ಅವನು. ಆಕ್ಚುಲಿ ಪರಶುರಾಮನು ವಿಷ್ಣುವಿನ ಅವತಾರ ಅಂತಾನು ಹೇಳ್ತಾರೆ. ಒಂದು ಕಡೆ 6ನೇ ಅವತಾರ ಅಂತೂ ಉಲ್ಲೇಖ ಮಾಡಿದ್ರು, ಇನ್ನೊಂದು ಕಡೆ 10ನೇ ಅವತಾರ ಅಂತ ಉಲ್ಲೇಖ ಮಾಡಿದ್ದಾರೆ. ವಿಷ್ಣುವಿನ ಅವತಾರದಲ್ಲಿರುವಂತಹ ಪರಶುರಾಮ ಏನದಾನಲ್ರಿ, ಎಲ್ಲಮ್ಮ ತಾಯಿಯ ಮಗಾರಿ. ಸೊ ಎಲ್ಲಮ್ಮ ತಾಯಿಯ ಶಿರಚ್ಛೇದನ ಮಾಡಿದ್ದು ಅದು ಏನ ತಂದೆ ಆಜ್ಞೆಯ ಮೇರೆಗೆ ಶಿರಚ್ಛೇದನ ಮಾಡಿದ್ದ. ಹಾಗೆ ತಂದೆ ಇವನ ನನ್ನ ಹೇಳಿದ ಮಾತು ನೀ ಕೇಳಿದಿ ಅಂತ ಹೇಳಿ ಖುಷಿ ಪಟ್ಟು ವರ ಕೇಳಂದಿದಾಗ ಪರಶುರಾಮ ವಾಪಸ್ ತನ್ನ ತಾಯಿಯ ರುಂಡವನ್ನು ಮತ್ತೆ ಇಟ್ಟು ಹಾಗೆ ಜೀವ ಬರಸು ಅಂತ ಹೇಳ್ತಾನೆ. ಸೊ ಅದನ್ನು ಕೂಡ ನೆರವೇರುತ್ತೆ. ಇದು ನೀವು ಏನ್ ನೋಡತ್ರಿ, ಇದು ಮಲ್ಲಿಕಾರ್ಜುನ ದೇವಸ್ಥಾನ ರೀ ಇದು. ಇಲ್ಲಿ ಮುಂದ್ಗಡೆ ಹಿಂಗ ಎಲ್ಲಮ್ಮನ ಮೂರ್ತಿನ ಕೂಡಿಸ್ಬಿಟ್ಟು ಪಡ್ಲಿ ತುಂಬಿಸೋದು ಅಂತೇಳಿ ಮಾಡ್ತಾರ್ರಿ. ಒಂದ್ 5 ಇಟ್ಟಿರ್ತಾರ. ಇದು ಕಾಯಂ ಒಂದ್ 4 ಜನ ಆ ಕಡೆ ಈ ಕಡೆ ಇಟ್ಟೇ ಇರ್ತಾರೆ. ಯಾಕಂದ್ರೆ ಬೇಡ್ಕೊಂಡವ್ರು ಬಂದು ಪಡ್ಲಿ ತುಂಬಿಸೋದು ಅಂತ ಹೇಳಿ ಮಾಡಿರ್ತಾರ್ರಿ. ಇದು ಮುಂದೆ ಏನೈತಲ್ರಿ ಜಾಗ, ಇದೆಲ್ಲ ಖಾಲಿ ಇರತ್ತೆ, ಇವಾಗ ಖಾಲಿ ಅದಾರಿ. ಆಕ್ಚುಲಿ ಬಂದ್ ಹುಣ್ಣಿ ಭಾರತ್ ಹುಣ್ಣಿ ದಿನ ಅಂದ್ರು ಏನ್ 2 ತಿಂಗಳು ಇರತ್ತಲ್ರಿ. ಸೊ ಅದೊಂಥರ ಬಹಳ ಜನ ಬರ್ತಾರ ಅವಾಗ. ಮಹಾರಾಷ್ಟ್ರ ಜನ ಅದು ಔಟ್ ಆಫ್ ಸ್ಟೇಟ್ ಅಂದ್ರೂ ಬಹಳ ಜನ ಬರ್ತಾರ್ರಿ ಅವಾಗ.
ಇಲ್ಲಿ ಟೆಂಟ್ ಹಾಕೊಂಡು ಇಲ್ಲಿ ಅಡಿಗೆ ಮಾಡಿ ಪಳ್ಳಿ ತುಂಬಿಸಿ ಹೋಗ್ತಾರೆ. ಬಟ್ ಈ ವ್ಯವಸ್ಥೆ ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ ನಾ ಕೇಳ್ಕೊತೀನಿ. ಯಾಕಂದ್ರೆ ಗುಡ್ಡಾಪುರದ ಹೆಂಗ್ ಅಡಿಗೆ ಬೇರೆ ಕಡೆ ಅದಲ್ಲ, ಸೊ ಇಲ್ಲಿ ಕೂಡ ಅಡಿಗೆದು ಬೇರೆ ಕಡೆ ಮಾಡ್ಕೊಂಬಂದ್ರೆ ಇಲ್ಲಿ ಪಳ್ಳಿ ತುಂಬಿಸೋದು ಮಾಡಿರಿ, ಇನ್ನೂ ನೀಟಾಗಿ ಇನ್ನೂ ಚಂದ ಕಾಣಿಸ್ತ. ಇದು ನೀವೇನ್ ಕಾಣಕತ್ತಿರಲ್ಲ, ಇದು ಪಾಳೆ ರೀ, ಇದು ಏಕ ಪಾಳೆ, ಡೈರೆಕ್ಟ್ ಪಾಳೆ ಅಂತ ಇರತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ಪಾಳೆನೂ ಸಿಗುತ್ತಾ ಅಂದ್ರೆ 100 ರೂಪಾಯಿ ಟಿಕೆಟ್, 500 ರೂಪಾಯಿ ಟಿಕೆಟ್ ಹಿಂಗೆಲ್ಲ ಇರುತ್ತೆ. ಸೊ ಅದ್ರ ಪ್ರಕಾರನು ಬೇರೆ ಬೇರೆ ಪಾಳೆಗಳು ಇಲ್ಲಿ ಸಿಗ್ತಾವ ನಿಮ್ಗೆ. ನಾನು ಬೇರೆ ಪಾಳೆಕ್ಕೆ ಹೋಗೇನ್ರಿ ಅಂದ್ರೆ ಫ್ರೀ ಟಿಕೆಟ್, ಫ್ರೀ ದರ್ಶನಕ್ಕೆ ಬಂದಿಲ್ಲ. ಸೊ ನಾನು 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಇಲ್ಲಿ ಬಂದಿರೋದು. ಹೆಚ್ಚಾಗಿ ಇಲ್ಲೆಲ್ಲರೂ ಪರಿಚಯದವರು ಇರ್ತಾರೆ, ಹಂಗಿದ್ರೆ ಡೈರೆಕ್ಟ್ ಆಗಿ ಬಿಟ್ಟಿರ್ತಾರ್ರಿ. ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಬರೋದು ಏನಾಗುತ್ತೆ ಅಂದ್ರೆ ಸುಲಭ ಅನ್ಸುತ್ತೆ, ಯಾಕಂದ್ರೆ ಸೌದತ್ತಿಯವರ ರೀ. ಹಿಂಗಾಗಿ ನೀವು ಎಲ್ಲ ಮೊದ ಗರ್ಭಗುಡಿ ಅದಾರಿ, ಸೊ ಅಲ್ಲಿ ಹೋಗಿ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತೀವಿ. ದೇವಿಗೆ ಏನು ತೊಂದಿರ್ತೀವಿ ಎಲ್ಲನೂ ಕೊಟ್ಟು ನಾವು ನಮಸ್ಕಾರ ಮಾಡಬರ್ಬಹುದು. ಇಲ್ಲಿ ಅವಸರ ಮಾಡಿ ಏನು ನಿಮ್ಗೆ ದುಗ್ಸಕ್ಕೆ ಹೋಗಲ್ಲ, ಏನಿಲ್ಲ, ಆರಾಮಾಗಿ ದೇವಿ ದರ್ಶನವೂ ಆಗುತ್ತೆ. ಹಾಗಾದ್ರೆ ಒಳಗಡೆ ಮಾತ್ರ ವಿಡಿಯೋ ಮಾಡಿಲ್ಲ, ಸೊ ಅವಕಾಶ ಇಲ್ಲದಕ್ಕೆ ನನಗೆ ಇದನ್ನು ವಿಡಿಯೋ ಕಳಿಸಿದ್ರು. ಹಿಂಗಾಗಿ ನಾನು ಅದನ್ನು ಹಾಕಿದ್ದೀನಿ. ಮತ್ತು ನಾ ಎಲ್ಲಿ ವಿಡಿಯೋ ಎಲ್ಲಿ ಅವಕಾಶ ಇಲ್ಲ ಅಂದ್ಕೊಂಡು ನೀವು ಇದು ಮಾಡಿದ್ರ ಅಂತ ಅನ್ಬೇಡಿ. ಹಾಗೆ ನಾವು ಹೊರಗಡೆ ಬರೋಣ. ನಿಮಗೆ ಇಲ್ಲಿ ಬಲಗಡೆ ಸೈಡನ್ನು ಕಾಯಿ ಒಡೆಯುವುದು ಸ್ಥಳ ಸಿಗುತ್ತೆ, ಸೊ ಕಾಯಿನ ಇಲ್ಲಿ ಒಡ್ಕೋಬಹುದು. ಹಾಗೆ ನೀವು ಇಲ್ಲಿ ಹೇಳಿದ್ದೆಲ್ಲ ಬೆಳಗ್ಗೆ 4 ಗಂಟೆಯಿಂದನೇ ದೇವಿಯ ಪೂಜೆ ಶುರುವಾಗುತ್ತೆ. ಅಂದರೆ 4 ಗಂಟೆಗೆ ಇಲ್ಲಿ ಎಡಿ ಎಲ್ಲ ಮಾಡ್ತಾರೆ ದೇವಿಗೆ. ಕಾಯಮ್ಮ ಎಡಿ ಇರುತ್ತೆ, ಅದು ಕಡಬು. ಹಾಗೆ ಅನ್ನ, ಬೇಳೆ, ಬದನೆಕಾಯಿ ಅಲ್ಲದೆ ಒಡಿ ಕೂಡ ಮಾಡ್ತಾರ್ರಿ. ಇದಂತೂ ಕಾಯಮ್ಮ ಅಡಿಗೆ ಎಡಿ ಮಾಡೋದು ಅಂಥದ್ದು. ಹಾಗೆ ನಾನು ಅಲ್ಲಿ ಇದು ತೊಗೊಂಡು ಹೋಗಿದ್ದೆ, ಆಶೀರ್ವಾದವಾಗಿ ನನಗೆ ಹಸಿರು ಬಳಿನ ವಾಪಸ್ ಕೊಟ್ಟರು. ಹಾಗೆ ಇನ್ನು ಇದು ಎಲ್ಲಮ್ಮ ತಾಯಿ ಪ್ರಸಾದ ಅಂತ ಹೇಳಿ ಇಟ್ಕೊಂಡೆ. ನನಗೂ ಖುಷಿ ಆಯ್ತು. ನಾನು ನಿಮ್ಗೆ ತೋರಿಸ್ತೇನೆ ರೀ ಇವಾಗ. ಅದು ಎಲ್ಲಮ್ಮ ದೇವಿಗೆ ಎಡಿ ಮಾಡುವಂತ ಗೃಹ ಕೂಡ ಇಲ್ಲೇ ಇದೆ ರೀ, ಅದು ಪಕ್ಕದಲ್ಲೇ ಇದೆ, ಇದೆ ನೋಡಿ. ಸೊ ಇಲ್ಲಿನೇ ಬೆಳಗ್ಗೆ 4 ಗಂಟೆಗೆ ಎದ್ದು ಒಬ್ಬ ಅಮ್ಮ ಮಾಡ್ತಾಳ್ರಿ ಇದನ್ನ. ಆಕ್ಚುಲಿ ಇದ್ರು ಮಾಡೋ ರೀತಿನೂ ಅದಾರಿ, ಒಬ್ಬರು ವಯಸ್ಸಾದ ಮುದುಕಿ ಅವರು ಮಾಡ್ತಾರ್ರಿ ಇದನ್ನ ಅಡಿಗೆನ. ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ಬಂದ್ರೆ ಏಕನಾಥ ಜೋಗನಾಥ ಅಂತ ಹೇಳಿ ಟೆಂಪಲ್ ಅದಾರಿ. ಇದಂತೂ ತುಂಬಾ ಪ್ರಾಮುಖ್ಯತವಾದ ಉಳ್ಳಂತ ಟೆಂಪಲ್ಲು. ನೀವು ಇಲ್ಲಿ ದರ್ಶನ ಅಂದ್ರೆ ತಗೊಂಡು ಹೋಗ್ಲೇಬೇಕು. ಎಲ್ಲಮ್ಮ ದರ್ಶನ ಆದ್ಮೇಲೆ ಆದ್ರೂ ಇಲ್ಲಿ ಬಂದು ನೀರ್ ಸಿಂಪಡಣೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಸಿಂಪಡಣೆ ಮಾಡ್ಕೊಂಡು ಹೋದ್ರೆ ವಾಪಸ್ ತಿರ್ಗಿ ನೋಡಬಾರ್ದು, ಅದು ಕೂಡ ಇಲ್ಲಿ ಪದ್ಧತಿ ರೀತಿ ಅದ. ಇದ್ರ ಬಗ್ಗೆ ನೀಟಾಗಿ ನಮಗೆ ಇಲ್ಲಿ ಇರುವ ಪೂಜಾರ್ಕಿ ಮಾಡುವಂತವ್ರಾಗಿರ್ಬೋದು, ಹಾಗೆ ಇಲ್ಲಿ ಗುರುಗಳಾದ ಆದಿನಾಥ ಅವರು ಕೂಡ ನಮಗೆ ನೀಟಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಏಕನಾಥ ಮತ್ತೆ ಜಗನ್ನಾಥ ಟೆಂಪಲ್ ರೀ. ಸೊ ಈ ಟೆಂಪಲ್ ದ ಮಹತ್ವ ಏನನ್ನೋದು ಸ್ವಲ್ಪ ನನಗ ಗೊತ್ತಿದ್ದು ಸ್ವಲ್ಪ ರೀ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕೆ ಇಲ್ಲಿ ದಿನಾನು ಪೂಜಾರ್ಕಿ ಮಾಡ್ಕೊಂತ ಇರುವಂತ ಒಬ್ರು ನಮಗೆ ಸಿಕ್ಕಿದ್ದಾರೆ. ಸೊ ಅವ್ರು ಹೇಳ್ತಾರ ರೀ ಈಗ ಗುರುಗಳು ಅಮ್ಮ ಇವ್ರು ಹಿಡ್ಕೊತ ಬಂದಾರ್ರಿ. ಏಕನಾಥ ಜೋಗನಾಥ ಇವ್ರು ಜೀವನ ಮಾಡಿದಂತ ಆಶ್ರಮ ರೀ, ಆಶ್ರಮ ಇದು ದೊಡ್ಡ ಕಾಡು ಇದ, ದೊಡ್ಡ ಕೊಳ್ಳ, ಏಳು ಕೊಳ್ಳದ ಕೊಳ್ಳ ಇದ್ದಂಗ ಇತ್ತಂತ. ಇವ್ರು ಜಪ ತಪ ಮಾಡಕ್ ಬಂದಂತ ಸ್ಥಳ ರೀ ಅದು. ಇವ್ರನ್ನ ಹುಡುಕೊಂತ ಅಮ್ಮ ಬಂದಾಳ. ಅವ್ರ ಕಮಂಡಲ್ದ ನೀರು ಈ ತೀರ್ಥದ ನೀರದಿಂದ ಅಮ್ಮನ ಕುಷ್ಠ ರೋಗ ಪರಿಹಾರಾಗಿದ್ರಿ. ಸತತ್ ನೀರು ಇರ್ತದ್ರಿ. ಅವತ್ತಿಂದ ಹಿಡಿದು ಇದುವರೆಗೂ ಇನ್ನಾದ್ರೂ ಅದ ಸಂಪ್ರದಾಯ ಐತಿ. ಈ ದೇವಸ್ಥಾನಕ್ಕೆ ಬಂದಾರೆಲ್ಲರೂ ಪಕ್ಕ ಮಾಹಿತಿ ಇದ್ದವರು ಬಂದು ನೀರು ಸಿಂಪರಣೆ ಮಾಡ್ಕೊಂಡು ಹೋಗ್ತಾರೆ. ಮಾಹಿತಿ ಇರ್ಬೇಕು ಇದ್ರ ಬಗ್ಗೆ. ಹಾ ಹಾ, ಗೊತ್ತಿದ್ದವ್ರು ಬಂದು ನೀರು ಪ್ರೋಕ್ಷಣೆ ಮಾಡಿಸ್ಕೊಂಡು ಹೋಗ್ತಾರೆ. ಫಸ್ಟ್ ಇನ್ನು ಎಲ್ಲಮ್ಮನ ದರ್ಶನ ತಗೊಂಡು ಆಮೇಲೆ ಇಲ್ಲಿ ಬಂದು ಪ್ರೋಕ್ಷಣೆ ಮಾಡ್ಬೇಕು ಏನ್ರಿ? ಅವ್ರವ್ರ ನಂಬಿಕೆ ಹೆಂಗೈತೆ ಹಂಗಮ್ಮ. ಮೊದಲು ಗುರುಗಳ ದರ್ಶನ ತಗೊಂಡು ಆ ನಂತರ ತಾಯಿ ದರ್ಶನ ತಗೋಬೇಕು. ಸ್ಥಾಪನೆ ಮಾಡಿದಾರೆ ಕಾಲ ಬೇರೆಯವರ ಮೂರ್ತಿ ಮಾತ್ರ ಈ ಇದೇನ್ ನೋಡ್ತಾ ಇದ್ರಲ್ಲ ಇದು ಕೆಳಗಡೆ ಇದೆ. ಬಟ್ ಅಲ್ಲಿ ಎಲ್ಲರೂ ಹೋಗೋ ಹಾಗಿಲ್ಲ, ಆ ಕಾರಣಕ್ಕೆ ಇಲ್ಲೇ ದರ್ಶನ ಆಗ್ಲಿ ಅಂತ ಹೇಳಿ ಏಕನಾಥ ಜೋಗನಾಥ್ ಇಲ್ಲಿ ಏನ್ ಗುರುಗಳು ಅದಾರ ಇದನ್ನ ಸ್ಥಾಪನೆ ಮಾಡಿದಾರ್ರಿ. ಇವ್ರನ್ರಿ ಇಲ್ಲಿ ನೀವು ಕೆಳಗಡೆ ಒಂದು ದೋಣಿ ಕಾಣಿಸ್ತದೆ ಅದೆಲ್ಲ. ಸೊ ಈ ದೋಣಿ ಮಾತಾ ಅಂತ ಕರೀತಾರ್ರಿ. ಇಲ್ಲಿ ಅವರು ಹೋಮ ಹವನ ಎಲ್ಲ ಮಾಡ್ತಾರೆ. ಇದು ನಾಥ ಸಂಪ್ರದಾಯಸ್ಥರಾದಂತ ಅವರು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರ್ರಿ. ಇದ್ರ ಬಗ್ಗೆ ಅಂತೂ ಡೀಟೇಲ್ ಆಗಿ ಹೇಳಕ್ಕೆ ನಮ್ಗೆ ಗುರುಗಳು ಬಂದಿದ್ದಾರೆ. ಹಾಗೆ ಇಲ್ಲಿ ಇವರು ಪೂಜಾರ್ಕಿ ಮಾಡ್ತಾರೆ. ಸೊ ಇವರು ಕೂಡ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರು. ದೋಣಿ ಮಾತಾ ಇದೆ, ನಾವು ಇದ್ರಲ್ಲಿ 24 ತಾಸು ಬೆಂಕಿ ಇರುತ್ತೆ, ಕೆಂಡ ಇರುತ್ತೆ. ನಾವು ಬೆಳಗ್ಗೆ ಸಾಯಂಕಾಲ ಇದ್ರಲ್ಲಿ ಕೆಂಡ ಹಾಕ್ತಾ ಇರ್ತೀವಿ, ಒಂದು ಕೂಳು ಮಾಡ್ತೀವಿ. ಆ ಕೂಳು ಹಾಕಿದ್ರೆ ಅದು ತಂತಾನೆ ಬೆಂಕಿ ಹಚ್ಕೊಳ್ಳುತ್ತೆ. ಕೆಂಡ ಇಟ್ಟಿರ್ತೀವಲ್ಲ ಫಸ್ಟ್, ಅದ್ರ ಮೇಲೆ ಈ ಕೆಂಡದ ಮೇಲೆ ಕೂಳು ಇಟ್ಟರೆ ಬೆಂಕಿ ಹಾಕ್ತಾರೆ. ಇವರು ಇದ್ರ ಬಗ್ಗೆ ಇನ್ನೊಂಚೂರು ಮಾಹಿತಿನ ಕೊಡ್ತಾ ಇದ್ದಾರೆ. ಸತ್ನಮಾದೇಶ್ ಕುರುಜುಕಾದೇಶ್. ಇದು ನಾಥ ಸಂಪ್ರದಾಯದ ಅತಿ ಪುರಾತನವಾದಂಥ 2000 ವರ್ಷಗಳಿಗಿಂತ ಹಳೆ ಇತಿಹಾಸ ಇರುವಂತ ಒಂದು ಸುಕ್ಷೇತ್ರ. ಇಲ್ಲಿ ಶ್ರೀ ಈ ಕ್ಷೇತ್ರದ ಅಧಿದೇವತೆ ಆದಂತಹ ರೇಣುಕಾದೇವಿಯವರ ಕುಷ್ಠರೋಗ ನಿವಾರಣೆ ಮಾಡಿದಂತಹ
ಏಕನಾಥ ಜೋಗಿನಾಥ ಇವರ ಒಂದು ದೇವಸ್ಥಾನ ಇದು. ಮೊದಲು ಈ ಕ್ಷೇತ್ರದಲ್ಲಿ ನೆಲೆಗೊಂಡವರು ಏಕನಾಥ ಜೋಗಿನಾಥ ಅಂತಕ್ಕಂಥ ನಾಥ ಸಂಪ್ರದಾಯದ ಯೋಗಿಗಳು ಈ ಜಾಗದಲ್ಲಿ ಮತ್ತು ಇಲ್ಲಿ ಆಶ್ರಮ ಅವ್ರದ್ದು ಇತ್ತು ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇದೆ. ತದನಂತರ ರೇಣುಕಾದೇವಿಯು ಗುರುಗಳ ಒಂದು ಸೇವೆಗೆ ಬಂದು ಇಲ್ಲಿ ನೆಲೆ ನಿಂತಳು ಅಂತಕ್ಕಂಥದ್ದು ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ. ಇದೊಂದು ಪವಾಡ ಪ್ರಸಿದ್ಧ ಸುಕ್ಷೇತ್ರವಾಗಿದ್ದು ಇಲ್ಲಿ ಬರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನಗಳ ಒಳಿತನ್ನ ಕಂಡು ಮತ್ತು ಕಾಣಲು ಬರ್ತಕ್ಕಂಥ ಜನಗಳನ್ನೇ ಇಲ್ಲಿ ದರ್ಶನವಾಗಿ ತೆಗೆದುಕೊಳ್ಬಹುದು. ಮತ್ತು ಇವರ ಗುರುಗಳಾದ ಶ್ರೀ ಯೋಗಿ ಗೋರಕ್ಷನಾಥರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ನಾಥ ಸಂಪ್ರದಾಯ ಅಂತಕ್ಕಂಥದ್ದು ಅತಿ ವಿಶಾಲವಾದದ್ದು ಮತ್ತು ಆದಿ ಅಂತೆ ಇಲ್ಲದೇ ಇರ್ತಕ್ಕಂಥ ಸನಾತನ ಧರ್ಮ ಮುಖ್ಯ ಅಂಗ ಅಂತಕ್ಕಂಥದ್ದು. ಒಳ ಗುಂಪುಗಳಿದ್ದು ಅದಕ್ಕೆ ಭಾರಪಂಥ ಅಂತ ನಾವು ಹೆಸರನ್ನ ಕರಿತೇವೆ. ಅದರಲ್ಲಿ ಇದು ಪಾವಪಂಥ್ ಅಂತಕ್ಕಂಥ ಒಂದು ಪಂಥದಿಂದ ಬಂದಂಥ ಶ್ರೀ ಯೋಗಿ ಪೀರ್ ಯೋಗಿ ಶಿವನಾಥ್ಜಿ ಅವರು ಇಲ್ಲಿ ಮಠಾಧೀಶರಾಗಿರ್ತಾರೆ ಮತ್ತು ನಾವು ಅವರ ಸೇವಕರಾಗಿ ಇಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ. ನಾವು ಪ್ರಸ್ತುತ ವಿಜಯಪುರದಲ್ಲಿರ್ತೇವೆ. ನಮ್ಮದು ಬಂದು ಅಘೋರಿ ಪರಿವಾರ. ಇದರಲ್ಲಿ 12 ಪಂಥಗಳಲ್ಲಿ ನಟೇಶ್ವರಿ ಅಂತಕ್ಕಂಥದ್ದು ಅಘೋರಿ ಪರಿವಾರ ಆಗಿರ್ತದೆ. ಇಲ್ಲಿ ಪಂಥ ಜಾತಿ ಮತ ಪಂಥಗಳೆಂಬ ಭೇದಗಳಿಲ್ಲದೆ ಜನಗಳ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುವ ಏಕೈಕ ಪಂಥ ಅದು ಯಾವುದಾದ್ರೂ ಭೂಮಿ ಮೇಲಿದ್ರೆ ಅದು ನಾಥ ಸಂಪ್ರದಾಯ ಅಂತಕ್ಕಂಥದ್ದು. ನಮ್ಮಲ್ಲಿ ಎಲ್ಲರೂ ಮುಸಲ್ಮಾನರು ಕ್ರಿಶ್ಚಿಯನ್ನರು ಹಿಂದೂಗಳು ಕೂಡ ತಮ್ಮ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡುವಂಥ ಒಂದು ಅವಕಾಶ ಏನಾದರೂ ಇದ್ದರೆ ಅದು ನಾಥ ಸಂಪ್ರದಾಯದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಯೋಗ ಪ್ರಚಾರವನ್ನು ಮಾಡುವುದು ಮತ್ತು ಯಜ್ಞ ಯಗಾದಿಗಳನ್ನು ಮಾಡಿ ಮತ್ತು ಕಾಡು ಮೇಡು ಶ್ಮಶಾನಗಳಲ್ಲಿ ನಮ್ಮ ನೆಲೆಯನ್ನು ಕಂಡುಕೊಂಡು ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಣೆ ಮಾಡತಕ್ಕಂಥದ್ದು ನಮ್ಮ ಕಾಯಕವಾಗಿದೆ. ಇದರ ಮೂಲ ಪ್ರವರ್ತಕರು ಬಂದು ಈ ಸಂಪ್ರದಾಯದ ಮೂಲ ಪ್ರವರ್ತಕರು ಬಂದು ಆದಿಯೋಗಿ ಶಿವ ಆಗಿರ್ತಾರೆ. ತದನಂತರ ಮತ್ಸೇಂದ್ರನಾಥರು, ತದನಂತರ ಗೋರಕ್ಷನಾಥರಾದಿ ನವನಾಥರು ಅಂತ ಬರ್ತಾರೆ. ಅವರ ನಂತರ 84 ಚೌರಾನ್ಸಿ ಸಿದ್ಧರು ಅಂತ ಬರ್ತಾರೆ. ಈ ರೀತಿಯ ಇವರ ಸಿದ್ಧ ಪರಂಪರೆಯನ್ನು ಮುಂದುವರಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಮತ್ತು ಈ ಸಂಪ್ರದಾಯದ ಒಂದು ಮುಖ್ಯಸ್ಥರಾದಂಥ ಶ್ರೀ ಯೋಗಿ ಕಿಶನ್ನಾಥ್ಜಿ ಅಂತ ಇದ್ದಾರೆ, ಸಮುಂದರ್ನಾಥ್ಜಿ ಅಂತ ಇದ್ದಾರೆ. ಅವರ ಈ ಸಂಪ್ರದಾಯದ ಸಭಾಧ್ಯಕ್ಷರಾದಂಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಆದಂಥ ಯೋಗಿ ಆದಿತ್ಯನಾಥರ ಒಂದು ಅನುಕರಣೆ, ಒಂದು ಅವರ ಆದೇಶದ ಮೇರೆಗೆ ಎಲ್ಲ ಮಠಗಳು, ಭಾರತದ ಎಲ್ಲ ಮಠಗಳು ನಡೀತವೆ ಅಂತಕ್ಕಂಥದ್ದು. 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ, ತ್ರಯಂಬಕೇಶ್ವರದ ಕುಂಭಮೇಳದಲ್ಲಿ ಎಲ್ಲ ಮಠಗಳಿಗೆ ಮಠಾಧೀಶರನ್ನ ಆಯ್ಕೆ ಮಾಡ್ಲಿಕ್ಕಾಗ. ಅಲ್ಲಿಂದ ಮಂಗಳೂರು, ಕದ್ರಿ ಮಂಗಳೂರಿಗೆ ಪಾದಯಾತ್ರೆಯನ್ನ ಬರ್ತಾರೆ. ಆ ನಡುವೆ ಬರ್ತಕ್ಕಂಥ ಎಲ್ಲ ಮಠಗಳ ಒಂದು ಮಠಾಧೀಶರನ್ನ ಬದಲಾವಣೆ ಮಾಡುವಂತ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದು. ಕೇಳಿ, ಮತ್ತೇನು ನಿಮ್ಮ ಮಾಹಿತಿ ಬೇಕು? ಇಲ್ಲಿ ಕಾಲಭೈರವದ ಅವ್ರ ಬಗ್ಗೆ ಹೇಳಿದ್ರು. ಕಾಲಭೈರವ ಅಂದ್ರೆ ನಮ್ಮ ನಾಥ ಸಂಪ್ರದಾಯದಲ್ಲಿ ಕಾಲಭೈರವ ಕಾಳಿಕಾದೇವಿ ಅಂತಕ್ಕಂತ ಜಾಗೃತ ದೇವರನ್ನ ಅತಿ ಹೆಚ್ಚು ನಾವು ಆರಾಧನೆ ಮಾಡ್ತೇವೆ. ಶ್ಮಶಾನದಲ್ಲಿ ಇದ್ದುಕೊಂಡು ಕಾಲಭೈರವ ಸಾಧನೆಗಳನ್ನ ಮಾಡುವುದು ಮತ್ತು ಕಾಡುಗಳಲ್ಲಿ ಕಾಲಭೈರವನ ಸಾಧನೆ ಮಾಡತಕ್ಕಂಥದ್ದು. ಕಾಲಭೈರವ ಅಂದ್ರೆ ಶಿವನ ಒಂದು ಅಘೋರ ರೂಪವನ್ನ ನಾವು ಕಾಲಭೈರವ ಅಂತ ಕರಿತೇವೆ. ಈಗ ಅದನ್ನ ಪೂಜೆ ಮಾಡಬೇಕಂತ ಹೇಳಿ ಇಂಥವ್ರೆ ಇರ್ತಾರ? ಏನು ಯಾವ್ದು ಅವ್ರ ಏನು ಯಾವ ತರ ತೊಂದರೆ ಇದ್ದಾಗ ಆ ಪೂಜೆ ಮಾಡಬಹುದು ಅಂತ? ಇದು ಕಾಲಭೈರವ ಅಂತಕ್ಕಂಥದ್ದು ಇಂಥವರೇ ಪೂಜೆ ಮಾಡಬೇಕು, ನಿರ್ದಿಷ್ಟ ವ್ಯಕ್ತಿಗಳು ಮಾಡಬೇಕು ಅಂತ ಏನು ಇರುವುದಿಲ್ಲ. ಎಲ್ಲರೂ ಪೂಜೆ ಮಾಡಲಿಕ್ಕೆ ಅರ್ಹತಾ ಇರ್ತದೆ. ಯಥೇಚ್ಛವಾಗಿ ಇಲ್ಲಿ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಶೈವ ಭಕ್ತರೇನಿದ್ದಾರೆ, ಶಿವನ ಆರಾಧಕರೇನಿದ್ದಾರೆ, ಅವರು ಹೆಚ್ಚಾಗಿ ಕಾಲಭೈರವನ ಆರಾಧನೆಯನ್ನು ಮಾಡೋದು ಮಾಡ್ತಾರೆ. ಮತ್ತೆ ನಮ್ಮ ಶಿಷ್ಯ ಬಳಗದವರು ಕಾಲಭೈರವ ಮಾಡ್ತಾ ಬರ್ತಾರೆ. ಈಗ ಮನೆಗೆ ಏನಾದ್ರು ತೊಂದರೆ ಇದೆ ಪರಂಪರೆಯಿಂದ ಅದಕ್ಕೆ ನಮ್ಮಲ್ಲಿ ಬಂದು ಭಕ್ತಾದಿಗಳು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಅವರಿಗೆ ತಂತ್ರ ಮಾರ್ಗದಿಂದ ನಾವು ಅದನ್ನ ಪರಿಹಾರ ಮಾಡ್ತೇವೆ. ನಡೀತದೆ, ನಡೀತದೆ. ಅಂದ್ರೆ ಅದು ಕಾಲಭೈರವದ ಅವರ ಇದರಿಂದನೇ ನಡೀತದೆ. ಹೌದೌದು, ಕಾಲಭೈರವ ಇಲ್ಲಿ ಕ್ಷೇತ್ರಪಾಲಕ ಕಾಲಭೈರವರಿದ್ದಾರೆ.
ಇಲ್ಲಿ ಈ ದೇವಸ್ಥಾನ ನೀವೇನ್ ನೋಡ್ತೀರಿ, ಇದ್ರ ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ. ಅಲ್ಲಿ ಒಂದು ಪುರಾತನ ಅತಿ ಪುರಾತನವಾದಂತ ಒಂದು ಕಾಲಭೈರವ ಮೂರ್ತಿ ಕೂಡ ಒಳಗಡೆ ವಿರಾಜಮಾನವಾಗಿದೆ. ಈ ಕ್ಷೇತ್ರಕ್ಕೆ ಅಧಿದೇವತೆ ಅಂತ ಮತ್ತು ಈ ಕ್ಷೇತ್ರ ಪಾಲಕ ಕಾಲಭೈರವ ಅಂತ ನಾವು ಕರಿತೇವೆ. ಅವರ ಒಂದು ಪವಾಡದಿಂದ ಬಂದಂತ ಭಕ್ತಾದಿಗಳಿಗೆ ಸಕಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವಂತ ಶಕ್ತಿ ಆ ಕಾಲಭೈರವೆಲ್ಲರಿಗೆ ಕರುಣಿಸ್ತಾನೆ ಅಂತ. ಅದೇ ನಂಬಿಕೆ ಮೇಲೆ ಎಲ್ಲರೂ ಇಲ್ಲಿ ಬರ್ತಾರೆ. ಅಂದ್ರೆ ಗಂಡು ಮಕ್ಕಳೇ ಮಾಡ್ಬೇಕು ಅಂತ ಏನಿಲ್ಲ, ಹೆಣ್ಮಕ್ಳು ಈ ತರ ಗಂಡು ಮಕ್ಕಳಿಗೆ ಜಾಸ್ತಿ ಅವಕಾಶ ಇದೆ. ನೀವು ಕೇಳಿದ ಕ್ವಶನ್ ಕರೆಕ್ಟ್ ಇದೆ. ಜಾಸ್ತಿ ಹೆಣ್ಣು ಮಕ್ಕಳು ಮಾಡುವುದು ಅತಿ ವಿರಳ. ಈಗ ಕೆಲವು ವಿದ್ಯಮಾನಗಳು ನೋಡುವಾಗ ಈಗಿನ ಕಾಲದ ವಿದ್ಯಮಾನಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸಿ ಕಾಲಭೈರವ ಆರಾಧನೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಕಾಶಿ ಹರಿದ್ವಾರ ಅಲ್ಲೆಲ್ಲ ನೋಡಬಹುದು. ಆದ್ರೆ ಅವ್ರ ಸಂಪ್ರದಾಯದಲ್ಲಿ ನಾವು ಅವರನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಹೊರಗಡೆ ಇದ್ದು ಅವರ ಸಾಧನೆಯನ್ನು ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿ ನೀಡಿದೆ ಅಂತ. ನಮ್ಮ ಹೆಸರು ಯೋಗಿ, ನಮ್ಮ ಹೆಸರು ಯೋಗಿ ನಿವೃತ್ತಿನಾಥ್ ಅಗೋರಿ ಪರಿವಾರ ಪಂತ್ ನಟೇಶ್ವರಿ ಬೇಷ್ ಭಾರಾಪಂತ್. ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತ ಯೋಗಿನಾಥ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದ ರೀ. ಥ್ಯಾಂಕ್ ಯು. ಇಲ್ಲಿ ನೀರು ಪ್ರೋಕ್ಷಣೆಯನ್ನ ಮಾಡ್ತಾರೆ. ಸೊ ನೀರು ಪ್ರೋಕ್ಷಣೆ ಮಾಡಿಕೊಂಡು ನಾನು ನನ್ನ ಮಗ ಹೊರಟ್ವಿ. ಕೇಳಿದ್ರಲ್ಲ ಎಷ್ಟು ಡೀಟೇಲ್ ಆಗಿ ಎಲ್ಲಾನು ಹೇಳಿದ್ರು ಅವರು ಅಂತ ಹೇಳಿ. ಸೊ ಏಕನಾಥ ಜೋಗನಾಥ ಅವರ ಟೆಂಪಲ್ಗೆ ಬಂದು ಭೇಟಿ ಇಲ್ಲಿ ನಮಸ್ಕಾರ ಮಾಡಿ ಮಾಡ್ಕೊಂಡು ಹೋಗೋದಂತೂ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಬಹಳ ಜನ ಯಾವಾಗ ಬರ್ತಾರಂದ್ರೆ ಜಾತ್ರೆ ಟೈಮ್ದಾಗ ಬರ್ತಾರೆ. ಇಲ್ಲಿ ಪಡ್ಲಿ ತುಂಬಿಸ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಇಲ್ಲೆಲ್ಲ ಮಿಕ್ಸಿ ಅದು ತುಂಬರಕ್ ಆಗಲ್ಲ. ಅದಕ್ಕಾಗಿ ಇಲ್ಲಿ ಕೆಲವ್ರು ಜನ ಏನ್ ಮಾಡಿದ್ದಾರೆ ಈ ರೀತಿಯಾಗಿ ರುಬ್ಬೋ ಹೂರ್ನ ರುಬ್ಬೋ ಅಂತ ಮಷಿನ್ ಕೂಡ ಇಟ್ಕೊಂಡಿದಾರ್ರಿ. ತುಂಬಿಸ್ತಾರಲ್ಲ ಅವ್ರು ಬಂದು ನಿಮ್ ಕಡೆ ಬ್ಯಾಳಿ ಬೆಲ್ಲ ಎಲ್ಲ ಕೊಡ್ಬೇಕನ್ರಿ? ನೀವು ರುಬ್ ಅಷ್ಟ ಕೊಡುದು ಅಲ್ಲಿ ಮ್ಯಾಲ ಕುದಿಸ್ಕೊಂಡ್ ತುಂಬರ್ತಾರ ನೀವು ರುಬ್ ಕೊಡುದು ಅಂದ್ರೆ ಇಂತಿಷ್ಟು ಕಿಲೋಕ ಇಷ್ಟು ರೊಕ್ಕ ಅಂತ. ಕಿಲೋಕ್ ಇಪ್ಪತ್ತು, ಒಂದು ಕಿಲೋಕ 20 ರೂಪಾಯಿ ಒಟ್ಟು ರುಬ್ಬಿ ಕೊಡ್ತೀರಿ. ಇಲ್ಲಿ ಮುಂಚಿಗಿಂತ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ನಡೆಯಾಕತ್ತೈತ್ರಿ. ಯಾಕಂದ್ರೆ ಇನ್ಕಮ್ ಕೂಡ ಚಲೋ ಆಗತ್ತೈತ್ರಿ. ಇಲ್ಲಿ ಎಲ್ಲಮ್ಮದ್ದು ಎಲ್ಲಮ್ಮಗುಡ್ಡದ್ದು ಇನ್ಕಮ್ ಕೂಡ ಚಲೋ ಆದರೆ ವಾರ್ಷಿಕದ್ದು. ಇಲ್ಲಿ ಹೊರಗಡೆ ನಾನು ಇದೇ ಸಾರಿ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಜ್ಯೋತಿಷ ಹೇಳಿಕೆ ತಳೆಗರಿ ಹಿಡ್ಕೊಂಡು ಕೂತಿದ್ದರ್ರಿ. ಮೂರ್ನಾಲ್ಕು ಜನ ಕೂತಿದ್ರು. ಇತ್ತ ಫಸ್ಟ್ ಟೈಮ್ ನಾನು ನೋಡಿದ್ದೆ. ಅವ್ರನ್ನ ಕೇಳಿದೆ ಏನ್ರಿ ಇದೆಲ್ಲ ಅಂತ ಹೇಳಿ. ಇವೆಲ್ಲ ಗಿಡಮೂಲಿಕೆಗಳ್ರಿ, ಇವೆಲ್ಲ ತಾಳಿಗರಿ ಭವಿಷ್ಯ ಹೇಳೋದು ಅಂತ ಹೇಳಿದ್ರು. ಸೊ ನೀವು ಇಲ್ಲಿ ಬಂದ್ರೆ ನಿಮ್ಮ ಭವಿಷ್ಯ ಕೂಡ ಇಲ್ಲಿ ಕೇಳ್ಕೊಂಡು ಹೋಗ್ಬೋದು ನೋಡ್ರಿ. ಆಮೇಲೆ ನಾವು ಇದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಹೋಗಿರೋದು ನಮ್ಮ ಎಲ್ಲಮ್ಮ ತಾಯಿಯ ಹಸ್ಬೆಂಡ್ ಗೊತ್ತಾಯ್ತಲ್ಲ, ಅವರ ಗಂಡ ಆದಂತಹ ಪತಿದೇವರಾದಂತಹ ಜಮದಗ್ನಿಯ ದೇವಸ್ಥಾನ. ಸೊ ಇದು ನೋಡ್ತಾ ಇದ್ರಲ್ಲ ಫುಲ್ ಏರಿಯಾ ಜಮದಗ್ನಿಯ ದೇವಸ್ಥಾನ ರೀ. ಇಲ್ಲಿ ಫುಲ್ ಎಲ್ಲ ಖಾಲಿನೇ ಆದ, ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಬರೋದು ಕಡಿಮೆ ರೀ. ಸುಮ್ಮನೆ ಇದು ಜಾತ್ರೆ ಟೈಮ್ದಾಗ ಇಲ್ಲಿ ಜನ ಸೇರ್ಕೊಂಡಿರ್ತದ ಅಂತ ಹೇಳಿ ಅಷ್ಟೇ ರೀ. ಮತ್ತೆ ಉಳಿದ ಟೈಮ್ದಾಗ ಇಲ್ಲಿ ಕಡಿಮೆ ಇದ ನೋಡಿ, ಜಮದಗ್ನಿ ಅವರ ಮೂರ್ತಿ ಇರೋದು. ಸೊ ಇಲ್ಲಿ ಕೂಡ ಒಬ್ಬರು ದರ್ಶನ ತಗೊಂಡು ಹೋಗ್ಬೋದ್ರಿ. ಇನ್ನೊಂದೇನ್ ಗೊತ್ತಾ, ಅಲ್ಲಿ ಗಂಟಿ ಬಸ್ ಇಲ್ಲಿ ಕೇಳಿಸೋಂಗಿಲ್ರಿ, ಯಾಕಂತಂದ್ರ ಅದು ಜಮದಗ್ನಿ ಏನು ಆಜ್ಞೆ ಮಾಡಿದ್ದು ಅಂತ ಹೇಳಿ ಪುರಾತನದಾಗ ಐತ್ರಿ. ಅಂದ್ರೆ ಎಲ್ಲಮ್ಗುಡದಾಗ ಅಲ್ಲಿ ಗಂಟಿ ಬರ್ಸಿದ್ದ, ಆ ದೇವಿ ಗುಡಿಯ ಗಂಟಿ ಬರ್ಸಿದ್ದು, ಇಲ್ಲಿ ಕೇಳಿಸೋ ಹಂಗಿಲ್ಲ. ಆ ತರ ಐತ್ರಿ ಇದು. ಮತ್ತೆ ಅಲ್ಲಿಂದ ಈ ಗುಡಿ ಬಹಳ ದೂರನ ಐತ್ರಿ, 1 ಕಿಲೋಮೀಟರ್ ದೂರನ ಐತಿ. ಮತ್ತೆ ನೀವು ಇಲ್ಲಿ ಏನ್ರಿ ಎಲ್ಲಮ್ಗುಡಕ್ಕೆ ಬಂದ್ರೆ ಇಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದ್ರಿ. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಭೇಟಿಯಾಗೋಣ್ರಿ ಮುಂದಿನ ವಿಡಿಯೋದಾಗ.